ಭಗವದ್ಭಕ್ತರೇ ಹಾಗೂ ಯಕ್ಷಗಾನ ಕಲಾಭಿಮಾನಿಗಳೇ, ಯಕ್ಷಮಿತ್ರರು ಕುಡುಪು ಸಂಸ್ಥೆ ಸ್ಥಾಪನೆಗೊಂಡು ಇದು 19ನೇ ವರ್ಷದ ಕಾರ್ಯಕ್ರಮ. ನಿನ್ನೆ ದಿವಸ ಪಂಚಮಿ ಉತ್ಸವದ ಅಂಗವಾಗಿ ಎರಡು ಕಾರ್ಯಕ್ರಮಗಳು ವೇದಿಕೆಯಲ್ಲಿ ವಿಶೇಷವಾಗಿ ಪ್ರಸ್ತುತಗೊಂಡಿದ್ದು, ಇಂದು ಷಷ್ಠಿ ಮಹೋತ್ಸವದ ವಿಶೇಷವಾದಂತಹ ಒಂದು ಪರ್ವದಿನದಲ್ಲಿ ಪ್ರಾರಂಭದಿಂದ ನಾವು ನಡೆಸಿಕೊಂಡು ಬಂದಂಥ ಒಂದು ಕ್ರಮದ ಪ್ರಕಾರ ಓರ್ವ ಯಕ್ಷಗಾನ ಕಲಾವಿದರನ್ನು ಗೌರವಿಸುವಂತಹ ಕಾರ್ಯಕ್ರಮ, ಹಾಗೂ ವಿಶೇಷವಾಗಿ ವೇದಿಕೆಯಲ್ಲಿ ಜಿಲ್ಲೆಯ ಪ್ರಸಿದ್ಧ ಕಲಾವಿದರನ್ನು ಕರೆಸಿಕೊಂಡು ಒಂದು ಆಖ್ಯಾನದ ಕಥಾಭಾಗವು ನಡೆಸುವಂಥ ಕಾರ್ಯಕ್ರಮ ನಾವಿಟ್ಕೊಂಡಿದ್ದೇವೆ. ಕಳೆದ ವರ್ಷ ಸಾಲಿಗ್ರಾಮ ಮೇಳದವರನ್ನು ಕರೆಸಿಕೊಂಡಿದ್ದೆವು, ಈ ವರ್ಷ ಹಿರೇಳ್ಕ ಮೇಳದ ಕಲಾವಿದರನ್ನು ಕ್ಷೇತ್ರಕ್ಕೆ ಕರೆಸಿ ಷಷ್ಠಿಯ ಈ ಪುಣ್ಯೋತ್ಸವದ ಪರ್ವ ಕಾಲದಲ್ಲಿ ಹಿರೇಡ್ಕ ಮೇಳದವರಿಂದ ಕಾರ್ತವೀರ್ಯಾರ್ಚನ ಭಾರ್ಗವ ವಿಜಯ ಆಖ್ಯಾನದ ಕಥಾಭಾಗವನ್ನು ನಡೆಸ್ತಾ ಇದ್ದೇವೆ. ಈ ಕಾರ್ಯಕ್ರಮ ಪ್ರಾರಂಭವಾಗುವ ಮೊದಲು ಒಂದು ಪುಟ್ಟ ಗೌರವದ ಸನ್ಮಾನ ಕಾರ್ಯಕ್ರಮ ನಡೀಲಿಕ್ಕಿದೆ. ಈ ಸಭಾ ಕಾರ್ಯಕ್ರಮದಲ್ಲಿ ಎಲ್ಲ ಕಲಾಭಿಮಾನಿಗಳು ನಮ್ಮ ಜೊತೆ ಸಹಕಾರ ಕೊಡಬೇಕು ಅಂತ ಹೇಳ್ತಾ, ನಮ್ಮ ಯಕ್ಷಮಿತ್ರರು ಕುಡುಪು ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರು ಕೆ ಕೃಷ್ಣರಾಜ ತಂತ್ರಿಯವರು ಹಾಗೂ ಈ ಕ್ಷೇತ್ರದ ಅನುವಂಶಿಕ ಮುಕ್ತೇಶರಾದಂಥ ಶ್ರೀಯುತ ಮನೋಹರ್ ಭಟ್ ಅವರು ಹಾಗೂ ಕ್ಷೇತ್ರದ ಮುಕ್ತೇಶರಾದಂಥ ಶ್ರೀಯುತ ಭಾಸ್ಕರ್ ಅವರು ಹಾಗೂ ಇಂದು ಗೌರವ ಸನ್ಮಾನ ಸ್ವೀಕರಿಸಲಿಕ್ಕಿರುವಂಥ ಕಟೀಲು ಮೇಳದ ಚಂಡೆವಾದಕರು ಶ್ರೀಯುತ ಚಂಡೆಗುಳಿ ಸುಬ್ರಹ್ಮಣ್ಯ ಶಾಸ್ತ್ರಿಯವರು, ಹಾಗೆ ಅಭಿನಂದನಾ ಭಾಷಣ ಮಾಡಲಿಕ್ಕಿರುವಂಥ ಶ್ರೀಯುತ ರವಿ ಅಲೆಗುರಾಯರು, ಹಾಗೆ ನಮ್ಮ ಕ್ಷೇತ್ರದ ಹಾಗೂ ಯಕ್ಷಮಿತ್ರರು ಕುಡುಪು ಸಂಸ್ಥೆಯ ಪೋಷಕರಾದಂತಹ ಶ್ರೀಯುತ ಜನಾರ್ದನ ಕುಡುಪು ಅವರು ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಪ್ರೀತಿಯ ಆಸನವನ್ನು ಸ್ವೀಕಾರ ಮಾಡಬೇಕು ಅಂತ ಭಿನ್ನಹ ಮಾಡ್ತಾ ಇದ್ದೇನೆ. ದಯವಿಟ್ಟು ಎಲ್ಲ ಅತಿಥಿಗಳು ವೇದಿಕೆಗೆ ಬಂದು ಈ ಪುಣ್ಯ ಕಾರ್ಯದಲ್ಲಿ ಭಾಗಿಗಳಾಗಬೇಕು ಅಂತ ತಮ್ಮಲ್ಲಿ ಭಿನ್ನಹ ಮಾಡ್ತಿದ್ದೇನೆ. ಕ್ಷೇತ್ರದ ಅನುವಂಶಿಕ ಮುಕ್ತೇಶರಾದಂಥ ಶ್ರೀಯುತ ಮನೋಹರ್ ಭಟ್ ಅವರು ಕೂಡ ದಯವಿಟ್ಟು ಅವರು ವೇದಿಕೆ ಬಂದು ನಮ್ಮ ಪ್ರೀತಿಯ ಆಸನ ಸ್ವೀಕಾರ ಮಾಡಬೇಕು ಅಂತ ಭಿನ್ನಹ ಮಾಡ್ತಿದ್ದೇನೆ. ಆತ್ಮೀಯರೇ, ಯಕ್ಷಮಿತ್ರರು ಸಂಸ್ಥೆಯ ಒಂದು ಹಿಂದಿನಿಂದ ಬಂದಂಥ ಒಂದು ಪರಂಪರೆ ಏನು ಅಂತ ಕೇಳಿದರೆ, ಓರ್ವ ಹಿರಿಯ ಯಕ್ಷಗಾನ ಕಲಾವಿದರನ್ನು ಈ ವೇದಿಕೆಯಲ್ಲಿ ಷಷ್ಠಿಯ ಈ ಒಂದು ಬ್ರಹ್ಮರಥೋತ್ಸವದ ಪುಣ್ಯ ದಿನದಂದು ಗೌರವ ಮಾಡುವಂಥ ಕಾರ್ಯಕ್ರಮ, ಜೊತೆ ಜೊತೆಯಾಗಿ ಉತ್ತಮ ಮೌಲ್ಯಾಧಾರಿತ ಕಥಾಭಾಗದ ಒಂದು ಆಖ್ಯಾನದವನ್ನು ವೇದಿಕೆಯಲ್ಲಿ ಬಯಲಾಟ ರೂಪದಲ್ಲಿ ಪ್ರಸ್ತುತಪಡಿಸುವಂಥದ್ದು. ನಾವು ಕಳೆದ ವರ್ಷ ಮತ್ತು ಈ ವರ್ಷ ಮೇಳವನ್ನು ಕರೆಸಿ ವಿಶೇಷವಾಗಿ ಕಾರ್ಯಕ್ರಮ ನೀಡ್ತಾ ಇದ್ದೇವೆ. ಇದಕ್ಕೆ ಕಾರಣ ಹತ್ತು ಹಲವಿದೆ. ಪ್ರತಿಯೊಂದು ಮೇಳಗಳು ಕಾಲಮಿತಿಯಾಗಿ ಪರಿವರ್ತನೆಗೊಂಡಿದ್ದು, ಈ ಕಾಲಮಿತಿಯ ಮೇಳದಲ್ಲಿ ಕಲಾವಿದರು 7 ಗಂಟೆಗೆ ಎಲ್ಲ ಕಡೆಗಳಲ್ಲಿ ಸೇರಬೇಕಾದ ಕಾರಣ ಅವರನ್ನು ಕರೆಸಲಿಕ್ಕೆ ನಮಗೆ ತುಂಬ ಕಷ್ಟವಾಯಿತು. ಆ ಕಾರಣದಿಂದ ಕಳೆದ ವರ್ಷ ಮತ್ತು ಈ ವರ್ಷ ನಾವು ಮೇಳವನ್ನು ಕರೆಸಿ ವಿಶೇಷವಾದಂಥ ಒಂದು ಕಾರ್ಯಕ್ರಮ ನೀಡ್ತಾ ಇದ್ದೇವೆ. ಇಂದಿನ ಈ ಒಂದು ಸಭಾ ಕಾರ್ಯಕ್ರಮದ ಮೊದಲ ಭಾಗದಲ್ಲಿ ಪ್ರಾರ್ಥನೆಯನ್ನು ಶ್ರೀಯುತ ರವಿ ಅಲೆಗುರ ನಡೆಸಿಕೊಡಬೇಕು ಅಂತ ಅವರಲ್ಲಿ ಭಿನ್ನಹ ಮಾಡ್ತಿದ್ದೇನೆ. ಷಡಾನನಂ ಕುಂಕುಮರಕ್ತವರ್ಣಂ ಮಹಾಮತಿಂ ದಿವ್ಯ ಮಯೂರವಾಹನಂ ರುದ್ರಸ್ಯ ಸೂನುಂ ಸುರಸೈನ್ಯನಾಥಂ ಗುಹಂ ಸದಾಂ ಶರಣಮಹಂ ಪ್ರಬದ್ಧೆ. ಆತ್ಮೀಯರೇ, ನಮ್ಮ ಒಂದು ಸಭಾ ಕಾರ್ಯಕ್ರಮ ಅತ್ಯಂತ ಚಿಕ್ಕ ಮತ್ತು ಚೊಕ್ಕದಾದ ಕಾರ್ಯಕ್ರಮ. ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಅಭ್ಯಾಗತರುಗಳನ್ನು ಒಂದೇ ಮಾತಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿಕ್ಕಿದ್ದಾರೆ ನಮ್ಮ ಸ್ಥಾಪಕ ಅಧ್ಯಕ್ಷರು ಯಕ್ಷಮಿತ್ರರು ಕುಡುಪು ಸಂಸ್ಥೆಯ ಕೆ ಕೃಷ್ಣರಾಜ ತಂತ್ರಿಯವರು. ಶ್ರೀ ಆನಂದವರ್ಧನಾಭಾಯ ನಮಃ. ಶ್ರೀ ಕ್ಷೇತ್ರ ಕುಡುಪರಲ್ಲಿ ನಡೆಯತಕ್ಕಂತಹ ಮಾರ್ಗಶೀರ್ಷ ಮಾಸದ ಷಷ್ಠಿ ಮಹೋತ್ಸವ ಅತ್ಯಂತ ಪ್ರಸಿದ್ಧವಾದದ್ದು. ಶ್ರೀ ಕ್ಷೇತ್ರದಲ್ಲಿ
ದೇವರ ಧಾರ್ಮಿಕ ಕೈಂಕರ್ಯಗಳು ಮಾತ್ರ ನಡೀತಾ ಇದ್ದು ಉತ್ಸವ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಲಾರಾಧನೆ ಆಗಬೇಕು ಅಂತ ಹೇಳುವಂತಹ ಉದ್ದೇಶದಿಂದ ಕೆಲವು ವರ್ಷಗಳ ಹಿಂದೆಯಿಂದ ನಾವೆಲ್ಲರೂ ಸೇರಿಕೊಂಡು ಶ್ರೀ ಕ್ಷೇತ್ರದಲ್ಲಿ ಷಷ್ಠಿ ದಿವಸ ಸಂಜೆ ಹೊತ್ತಿಗೆ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದಂತಹ ಧಾರ್ಮಿಕ ಕಾರ್ಯಕ್ರಮಗಳಿಲ್ಲದ ಕಾರಣ ಒಂದು ಯಕ್ಷಗಾನ ಕೂಟವನ್ನು ಆಯೋಜಿಸ್ತಾ ಬರ್ತಾ ಇದ್ದೇವೆ. ಹಾಗೆ ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿ ಮತ್ತು ಕ್ಷೇತ್ರದ ಕಾರ್ಯನಿರ್ವಹಣಾಧಿಕಾರಿಗಳ ವಿಶೇಷವಾದಂತಹ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಅನೇಕ ವರ್ಷಗಳಿಗೆ ಸಾಗ್ತಾ ಬರ್ತಾ ಉಂಟು. ಆದ್ದರಿಂದ ಇವತ್ತಿನ ದಿವಸದಲ್ಲಿಯೂ ಆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತದೆ. ಮುಖ್ಯವಾಗಿ ಕಳೆದ ಕೆಲವು ವರ್ಷಗಳಲ್ಲಿ ಕಟೀಲು ಮೇಳದ ಆಯುಧ ಕಲಾವಿದರನ್ನು ಒಗ್ಗೂಡಿಸಿ ಕ್ಷೇತ್ರದಲ್ಲಿ ಪ್ರದರ್ಶನ ಏರ್ಪಡ್ತಾ ಇತ್ತು. ಆದರೆ ಕಟೀಲು ಮೇಳವು ಕಾಲಮಿತಿಗೆ ಒಳಪಟ್ಟ ಕಾರಣ ಆ ಮೇಳದ ಕಲಾವಿದರುಗಳು ಉಪಲಬ್ಧವಿಲ್ಲದ ಕಾರಣ ಕಳೆದ ವರ್ಷ ಸಾಲಿಗ್ರಾಮ ಮೇಳದವರಿಂದ ಯಕ್ಷಗಾನ ಬಯಲಾಟವನ್ನು ಆಯೋಜನೆ ಮಾಡಲಾಗಿತ್ತು. ಇವತ್ತು ಶ್ರೀ ಕ್ಷೇತ್ರ ಹಿರಿಯಡ್ಕದ ಮೇಳದವರಿಂದ ಯಕ್ಷಗಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಹಾಗೆ ಪ್ರತಿ ವರ್ಷವೂ ಸಹ ಯಕ್ಷಗಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಸಾಧಕರನ್ನು ಸನ್ಮಾನ ಮಾಡುವಂತಹ ಕಾರ್ಯಕ್ರಮವನ್ನು ದೇವರ ದಯದಿಂದ ಕ್ಷೇತ್ರದ ಆಡಳಿತ ಮಂಡಳಿಯ ಸಹಕಾರದಿಂದ ನಡೆಸ್ತಾ ಬರ್ತಾ ಇದ್ದೇವೆ. ಆದ್ದರಿಂದ ಈ ಸಣ್ಣ ಒಂದು ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸದಲ್ಲಿ ಶ್ರೀ ಕ್ಷೇತ್ರದ ಮುಕ್ತೇಶ್ವರರಾಗಿ ಹಾಗೆ ಸ್ಥಳೀಯ ಕಾರ್ಪೊರೇಟರಾಗಿ ಮಾಜಿ ಮೇಯರಾಗಿ ಅನವರತವಾಗಿ ನಮ್ಮ ಬೆನ್ನು ತಟ್ಟಿ ನಮ್ಮನ್ನು ಪ್ರೋತ್ಸಾಹಿಸ್ತಾ ಇದ್ದವರು ಇರುತ್ತಿರುವವರು ಶ್ರೀ ಭಾಸ್ಕರ್ ಕೆ ಅವರು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅವರು ಆಸೀನರಾಗಿದ್ದಾರೆ. ಅವರಿಗೆ ಯಕ್ಷಮಿತ್ರರ ವತಿಯಿಂದ ಹಾಗೆ ಕ್ಷೇತ್ರದ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಕ್ಷೇತ್ರದ ಅರ್ಚಕರು ಆನುವಂಶಿಕ ಮುಕ್ತೇಶ್ವರಾಗಿದ್ದುಕೊಂಡು ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸಹಕಾರವನ್ನು ಕೊಡುತ್ತಾ ಈ ಕ್ಷೇತ್ರ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸ್ತಾ ಬರ್ತಾ ಇರುವ ಇನ್ನೋರು ಮಹನೀಯರು ಶ್ರೀ ಕ್ಷೇತ್ರದ ಆನುವಂಶಿಕ ಮುಕ್ತೇಶ್ವರರು ಅರ್ಚಕರು ಆಗಿರುವಂತಹ ಶ್ರೀಯುತ ಮನೋಹರ್ ಭಟ್ ಕುಡುಬು ಇವರು ಇವರಿಗೂ ನಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇವೆ. ಅದೇ ರೀತಿ ನಮ್ಮ ಕುಡುಬು ಕ್ಷೇತ್ರದ ಅತ್ಯಂತ ಶ್ರದ್ಧಾಳು ಭಕ್ತರಾಗಿದ್ದುಕೊಂಡು ಸಮಾಜಮುಖಿಯಾದಂತಹ ಅನೇಕ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಅದೇ ರೀತಿ ಈ ಎಲ್ಲ ಕಾರ್ಯಕ್ರಮಗಳಿಗೂ ಬೇರೆ ಬೇರೆ ರೀತಿಯಲ್ಲಿ ನಾನಿದ್ದೇನೆ ಹೆದರಬೇಡಿ ಮುಂದುವರಿಸಿ ಎಂದು ಹೇಳುವಂತಹ ರೀತಿಯಲ್ಲಿ ನಮ್ಮನ್ನು ಪ್ರೋತ್ಸಾಹಿಸ್ತಾ ಬರ್ತಾ ಇರುವವರು ಶ್ರೀಯುತ ಜನಾರ್ದನ್ ಇವರು ಇವತ್ತು ನಮ್ಮ ಈ ಸಭೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ನಮ್ಮ ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಇವತ್ತಿನ ದಿವಸ ಸನ್ಮಾನಗೊಳ್ಳಲಿರುವಂತಹ ಯಕ್ಷಗಾನ ಕ್ಷೇತ್ರದ ಸಾಧಕರು ಮಣಿಮುಂಡ ಸುಬ್ರಹ್ಮಣ್ಯ ಶಾಸ್ತ್ರಿಗಳು, ಹಿರಿಯ ಮದ್ಲೆಗಾರರು, ಪ್ರಸ್ತುತ ಕಟೀಲು ಎರಡನೇ ಮೇಳದಲ್ಲಿ ವ್ಯವಸಾಯವನ್ನು ಮಾಡ್ತಾ ಇದ್ದಾರೆ, ಅವರು ನಮ್ಮ ಕರೆಗೆ ಹೋಗೊಟ್ಟು ಇವತ್ತಿಗೆ ಆಗಮಿಸಿದ್ದಾರೆ. ಅವರಿಗೂ ನಮ್ಮ ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಇಷ್ಟೂ ವರ್ಷಗಳ ಯಕ್ಷಗಾನ ಕಾರ್ಯಕ್ರಮಗಳ ಸಂಯೋಜನೆಯಲ್ಲಿ ಅದೇ ರೀತಿ ಬೇರೆ ಬೇರೆ ರೀತಿಯಾದಂತಹ ವಿಧಾನಗಳಲ್ಲಿ ನಮ್ಮೊಂದಿಗಿದ್ದು ಸಹಕರಿಸ್ತಾ ಇರುವಂಥವರು ಶ್ರೀಯುತ ರವಿ ಅಲೈವರಾಯರು. ಯಾವುದು ಸಮಸ್ಯೆ ಇದ್ದರೂ ಅವರಲ್ಲಿ ಹೇಳಿದ್ರಾಯ್ತು, ಅದಕ್ಕೆ ತಕ್ಷಣದಲ್ಲಿ ಪರಿಹಾರವನ್ನು ಸೂಚಿಸಿ ಅದು ಸುಗಮವಾಗಿ ನಡೆಯುವಂತೆ ಇಷ್ಟು ವರ್ಷವೂ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಇವತ್ತು ವಿಶೇಷವಾಗಿ ಅಭಿನಂದನಾ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ಅವರಿಗೂ ನಮ್ಮ ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಶ್ರೋತೃಗಳಾದಂತಹ ತಾವೆಲ್ಲರೂ ಆಸೀನರಾಗಿದ್ದೀರಿ. ತಮಗೆಲ್ಲರಿಗೂ ಶ್ರೀ ಕ್ಷೇತ್ರದ ವತಿಯಿಂದ, ಯಕ್ಷಮಿತ್ರರ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು. ಆತ್ಮೀಯ ಕಲಾಭಿಮಾನಿಗಳೇ, ಯಕ್ಷಮಿತ್ರರು ಸಂಸ್ಥೆ ಪ್ರಾರಂಭಗೊಂಡಂತಹ ಚಿಂತನೆ ಮೂಡಿಬಂದದೆ ಕೃಷ್ಣರಾಜತಂತ್ರಿಯವರಿಗೆ. ಮುಂಚೆ ಕ್ಷೇತ್ರದಲ್ಲಿ ದೇವರ ಧಾರ್ಮಿಕ ಕಾರ್ಯಕ್ರಮಗಳು ಮಾತ್ರ ಆಗ್ತಾ ಇತ್ತು, ಸಾಂಸ್ಕೃತಿಕ ಕಾರ್ಯಕ್ರಮ ಯಾವುದೂ ಆಗ್ತಾ ಇರಲಿಲ್ಲ. ಷಷ್ಠಿ ಮಹೋತ್ಸವದ ವಿಶೇಷವಾದಂಥ ದಿನದಂದು ಪ್ರತಿ ವರ್ಷ ಒಂದು ಉತ್ತಮ ಮೌಲ್ಯಾಧಾರಿತ ಕಥಾನಕದ ಒಂದು ಬಯಲಾಟವನ್ನು ಆಡುವಂತ ಹೇಳಿಕೊಂಡು ಮೊದಲ ಚಿಂತನೆ ಬಂದದ್ದು ಕೃಷ್ಣರಾಜ ತಂತ್ರಿಯವರಿಗೆ. ಆ ಸಂದರ್ಭದಲ್ಲಿ ಅವರು ರಾಘವೇಂದ್ರ ಭಟ್ ಮತ್ತು ನನ್ನನ್ನು ಒಟ್ಟು ಸೇರಿಕೊಂಡು ಚಿಂತನೆ ಮಾಡಿಕೊಂಡಾಗ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುವಂತ ಹೇಳಿಕೊಂಡು, ಆದ ಕಾರಣ ಯಕ್ಷಮಿತ್ರರು ಕುಡುಪು ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾದಂಥ ಕೆ ಕೃಷ್ಣರಾಜ ತಂತ್ರಿಯವರಿಗೂ ಕೂಡ ವಿಶೇಷವಾಗಿ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದಾರೆ.
ಆತ್ಮೀಯ ಕಲಾಭಿಮಾನಿಗಳೇ, ಪ್ರಮುಖವಾದಂಥ ಒಂದು ಭಾಗ ಇಂದಿನ ವಿಶೇಷವಾದಂತಹ ಒಂದು ಕಲಾವಿದರ ಗೌರವ ಸನ್ಮಾನ ಸ್ವೀಕರಿಸಲಿಕ್ಕಿರುವರು ಕಟೀಲು ಮೇಳದಲ್ಲಿ ಈಗ ಪ್ರಸ್ತುತ ಚೆಂಡೆ ವಾದಕರಾಗಿ ಕರ್ತವ್ಯ ನಿರ್ವಹಿಸ್ತಾ ತಾಯಿ ದುರ್ಗಾ ಪರಮೇಶ್ವರಿಯ ವಿಶೇಷವಾದಂಥ ಸೇವೆಯನ್ನು ಮಾಡ್ತಾ ಬಂದಂಥ ಶ್ರೀಯುತ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ದಯವಿಟ್ಟು ನಮ್ಮ ವಿಶೇಷವಾದಂಥ ಒಂದು ಸನ್ಮಾನ ಪೀಠದಲ್ಲಿ ಆಸೀನರಾಗಬೇಕು ಅಂತವರಲ್ಲಿ ಭಿನ್ನಹ ಮಾಡ್ತಿದ್ದೇನೆ. ಇವರ ಬಗ್ಗೆ ವಿಶೇಷವಾದಂಥ ಅಭಿನಂದನಾ ಸಾರವನ್ನು ಅರ್ಪಣೆ ಮಾಡಲಿಕ್ಕಿದ್ದಾರೆ ಶ್ರೀಯುತ ರವಿ ಅಲೆಗುರಾಯರು. ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಶ್ರೀ ಕುಡುಪು ಕೃಷ್ಣನಾಥ ತಂತ್ರಿಗಳೇ, ಭಾಸ್ಕರಣ್ಣ, ಮನೋಹರಣ್ಣ, ಜನಾರ್ದನಣ್ಣ ಎಲ್ರಿಗೂ, ಹಾಗೂ ಇವತ್ತು ಸನ್ಮಾನಗೊಳ್ಳಿಕ್ಕಿರುವಂಥ ಮಣಿಮುಂಡ ಸುಬ್ರಹ್ಮಣ್ಯ ಶಾಸ್ತ್ರಿಗಳೇ ಸೇರಿದ ಸಭಾಸದರಿಗೂ ಮೊತ್ತ ಮೊದಲಾಗಿ ವಂದನೆಗಳು. ಇವತ್ತು ಷಷ್ಠಿ ಮಹೋತ್ಸವದ ಈ ಪುಣ್ಯ ಸಂದರ್ಭದಲ್ಲಿ ಶುಭ ಅವಸರದಲ್ಲಿ ಯಕ್ಷಮಿತ್ರರು ಕುಡುಪು ಅನೇಕ ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಸಂಘಟನೆ ಮಾಡಿಕೊಂಡು ಬರ್ತಾಯಿದ್ದಾರೆ. ಕೆಲವೇ ಮಂದಿಗಳ ಜೊತೆ ಸೇರಿ ಯಕ್ಷಮಿತ್ರರು ಅಂತ ಒಂದು ಸಂಘಟನೆ ಸ್ಥಾಪನೆಯಾಗಿದೆ. ಸಂಘಟನೆಗಳು ಸ್ಥಾಪನೆಯಾಗೋದು ಸುಲಭ, ಮತ್ತಷ್ಟು ಬೇಗನೆ ವಿಘಟನೆಯೂ ಆಗ್ತದೆ. ಆದರೆ ಇಲ್ಲಿ ಹಾಗಾಗದೆ ಸಮರ್ಥ ಅಧ್ಯಕ್ಷರಾಗಿ ಕೃಷ್ಣತಂತ್ರಗಳು ನಿಂತು ಸಂಘಟನೆಯನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಪ್ರತಿ ವರ್ಷ ಅವರು ಮಾಡುವಂಥ ಈ ಕಾರ್ಯ ಸುತ್ತಾರ್ಹವಾದದ್ದು, ಮತ್ತು ಅನೇಕ ವರ್ಷಗಳಿಂದ ಈ ಸಂಘಟನೆಯಲ್ಲಿ ನಾವು ಜೋಡಿಕೊಂಡಿದ್ದೇವೆ ಅನ್ನೋದೇ ಸಂತೋಷದ ವಿಷಯ. ಪ್ರತಿ ವರ್ಷವೂ ಕೂಡ ಒಬ್ಬರಿಗೆ ಹಿರಿಯ ಕಲಾವಿದರನ್ನು ಗುರುತಿಸಿ ಅವರ ಸಾಧನೆ ಅದನ್ನು ಹೊಗಳಿ ಅವರಿಗೆ ಸನ್ಮಾನ ನಿಧಿಯೊಂದಿಗೆ ಗೌರವಾರ್ಪಣೆ ಮಾಡುವಂಥ ಈ ದೊಡ್ಡ ಕೆಲಸವನ್ನು ಯಕ್ಷಮಿತ್ರರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಮೊತ್ತ ಮೊದಲಾಗಿ ನಾವೆಲ್ಲರ ಸೇರಿ ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ಯಕ್ಷಮಿತ್ರರನ್ನು ಪ್ರೋತ್ಸಾಹಿಸೋಣ. ಆ ಮೂಲಕವಾಗಿ ಅವರು ಮಾಡುತ್ತಿರುವಂಥ ಶ್ರೀ ಸ್ವಾಮಿಯ ಸೇವೆ ಜೊತೆ ಜೊತೆಯಲ್ಲಿ ಯಕ್ಷಗಾನೀಯ ಸೇವೆ, ಕಟೀಲಮ್ಮನ ಅತ್ಯಂತ ಪ್ರೀತಿಪೂರ್ವಕವಾದಂಥ ಒಂದು ನೃತ್ಯ ಸೇವೆ, ಅದು ಸುಬ್ರಹ್ಮಣ್ಯ ಸ್ವಾಮಿಗೂ ಕೂಡ ಭಾಳ ಇಷ್ಟವೇ. ಹಾಗಾಗಿ ಅನಂತ ಪದ್ಮನಾಭ ಸ್ವಾಮಿ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ನೆಲೆಯಾಗಿರುವಂಥ ಈ ಕ್ಷೇತ್ರದಲ್ಲಿ ಈ ಕಾರ್ಯ ಆಗುತ್ತಾ ಇರುವುದು ಭಾಳ ಅಗತ್ಯ, ಮತ್ತು ಅದು ಅಗತ್ಯವೂ ಆದಂಥ ಒಂದು ಸ್ತುತ್ಯರ್ಹ ಕಾರ್ಯ ಅಂತ ಹೇಳಲಿಕ್ಕೆ ತುಂಬ ಸಂತೋಷಪಡ್ತೇನೆ. ಇವತ್ತು ನಮ್ಮ ಮುಂದೆ ವಿರಾಜಮಾನರಾಗಿರುವವರು ಚೆಂಡೆ ಮದ್ದಲೆಗಳನ್ನು ಭಾಳ ಸರಾಗವಾಗಿ ನುಡಿಸಬಲ್ಲಂತಹ ಖ್ಯಾತ ಮದ್ಲೆಗಾರರಾಗಿ, ಕಿರಿಯರಿಗೆ ಮಾರ್ಗದರ್ಶಕರಾಗಿ, ಹಿರಿಯರ ಒಡನಾಟವನ್ನು ಹೊಂದಿ ಅನುಭವದ ಮೂಸೆಯಲ್ಲಿ ಪಳಗಿದ ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿಗಳು. ಮಣಿಮುಂಡ ಅನ್ನೋದು ಅವರ ಚಿಕ್ಕಮಗಳೂರು ತಾಲೂಕು ಜಿಲ್ಲೆಯ ಬಣಕಲ್ ತಾಲೂಕಿನ ಒಂದು ಊರು. ಅಲ್ಲಿ ಜನಿಸಿ ಯಕ್ಷಗಾನ ಸೇವೆಯನ್ನು ಮಾಡಬೇಕು ಅನ್ನೋ ಉದ್ದೇಶವನ್ನು ವಿದ್ಯಾಭ್ಯಾಸದ ಬಳಿಕ ಅವರು ಕೈಗೊಂಡರು. ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಮಿ ಕಲಿಕಾ ಕೇಂದ್ರದಲ್ಲಿ ನಾಟ್ಯಾಭ್ಯಾಸವನ್ನು ಮಾಡಿ ಪ್ರಪ್ರಥಮವಾಗಿ ವೇಷಧಾರಿಯಾಗಿ ಬೆಳೆದರು. ಆಗ ಕೆ ಗೋವಿಂದ ಭಟ್ರು ಯಕ್ಷಗಾನ ದಶಾವತಾರಿ ಯಕ್ಷಗಾನ ಗುರುಗಳಾಗಿದ್ದರು. ಅಲ್ಲಿ ನಾಟ್ಯ ಕಲಿತು ಯಕ್ಷಗಾನ ವೇಷಧಾರಿಯಾಗಿ ಒಂದೆರಡು ವರ್ಷ ವೇಷ ಹಾಕುವ ವೇಷಧಾರಿ ಕಲಾವಿದನಾಗಿ ಧರ್ಮಸ್ಥಳ ಮೇಳದಲ್ಲೇ ದುಡಿದರು. ತದನಂತರ ನಿಧಾನಕ್ಕೆ ವೇಷವನ್ನು ಬಿಟ್ಟು ಅವರು ಚೆಂಡೆ ಮದ್ಲಗಳ ಕಡೆ ಆಸಕ್ತರಾದರು. ತನ್ನದಾಗಿರುವಂಥ ಯಕ್ಷಗಾನಿಯ ಸೇವೆಯನ್ನು ಹಿಮ್ಮೇಳದಲ್ಲಿ ಮುಂದುವರಿಸಬೇಕನ್ನುವಂಥ ಬಯಕೆಯಿಂದ ಯಕ್ಷಗಾನದಲ್ಲಿ ಆ ಕಾಲಕ್ಕೆ ಒಬ್ಬ ಯಕ್ಷರಂಗದ ಹಿಮ್ಮೇಳವಾದಕರಲ್ಲಿ ಶ್ರೇಷ್ಠ ಗುರುವಾಗಿ ಕಾಣಿಸಿಕೊಂಡವರು ದಿವಂಗತ ನೆಡ್ಲೆ ನರಸಿಂಭಟ್ರು. ಅವರು ಯಕ್ಷಗಾನದ ಹಿಮ್ಮೇಳಕ್ಕೆ ಎದಮಿತ್ತಮ್ ಅಂತ ಹೇಳುವಂಥ ಒಂದು ಸಾಮರ್ಥ್ಯ ಇದ್ದವರು. ಅವರ ಕೈಯಲ್ಲಿ ಇವರು ಸಿಕ್ಕಿಕೊಂಡರು. ಅಲ್ಲಿಂದ ಚೆಂಡೆಯ ಮದ್ದಲೆಯ ನಾದ ಎಬ್ಬಿಸುವಂಥ ಕಲೆಯನ್ನು ಕರಗತ ಮಾಡಿಕೊಂಡರು. ಅನಂತರ ಚಿಪ್ಪಾರು ಕೃಷ್ಣಯ್ಯ ಬಲ್ಲಾಳರು ಅವರನ್ನು ಮೇಳಕ್ಕೆ ಹಿಮ್ಮೇಳ ಕಲಾವಿದರಾಗಿ ಕರ್ಕೊಂಡ್ರು. ಆಗ ಕಡತೊಕ್ಕ ಮಂಜುನಾಥ ಭಾಗವತರು ಬಡಗಿನಿಂದ ತೆಂಕಿಗೆ ಬಂದು ತೆಂಕಿನಲ್ಲಿ ಹಾಡುಗಾರಿಕೆ ಪ್ರಾರಂಭ ಮಾಡಿದರು. ಅವರೊಂದಿಗೆ ಬಹಳ ವರ್ಷಗಳ ಕಾಲ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಬೆರೆತರು, ಬೆಳಗಿದ್ದರು. ಯಕ್ಷಗಾನದಲ್ಲಿ ಬಾಯಿತಾಳವನ್ನು ಹಾಕುವಂಥ ಒಂದು ಸತ್ಸಂಪ್ರದಾಯವನ್ನು ತೆಂಕುದಿಟ್ಟಿನಲ್ಲಿ ತಂದದ್ದೇ ಕಡತೊಕ್ಕ ಮಂಜುನಾಥ ಭಾಗವತರು. ಅದರಲ್ಲೆಲ್ಲ ರೂಢಿ ಮಾಡಿಕೊಂಡರು. ಅನಂತರ ಬೆಳೆದರು. ದೊಡ್ಡ ಹಿಮ್ಮೇಳ ಕಲಾವಿದರ ಜೊತೆ ಎಲ್ಲ ಇವರು ಭಾಗವಹಿಸಿದ್ದಾರೆ ಎನ್ನುವುದೇ ನಮಗೆ ಭಾಳ ಹೆಮ್ಮೆಯ ವಿಷಯ. ಹಿರಿಯ ಬಲಿಪರು ಮತ್ತು ಸಣ್ಣ ಬಲಿಪರು ಎಲ್ಲರ ಜೊತೆಗೆ ಕೂಡ ಇವರ ಒಡನಾಟ ಇತ್ತು. ಈ ರೀತಿಯಾಗಿ ಎಲ್ಲರ ಹಾಗೆ ಚೆಂಡೆ ಬಾರಿಸುವುದು ನಮ್ಮ ಸುಬ್ರಹ್ಮಣ್ಯ ಶಾಸ್ತ್ರಿಗಳ ಜಾಯಮಾನವೇ ಅಲ್ಲ. ಅವರೊಂದು ಸರಳ ಸಜ್ಜನ ಸ್ವಭಾವಿ, ಯಾರೊಂದಿಗೂ ಜಗಳ ಮಾಡಿದವರಲ್ಲ. ಮಾತು ಕಡಿಮೆ, ಆದರೆ ರಂಗಸ್ಥಳದ ಕಸಬು ಅತ್ಯುತ್ತಮವಾದದ್ದು. ವೇಷಧಾರಿಯ ಅಬ್ಬರ ಅಥವಾ ವೇಷಧಾರಿಯ ಒಂದು ಹೊಡೆಬಡಿಯ ಕುಣಿತ ಏನುಂಟು, ಅದಕ್ಕೆ ನಿರ್ಲಿಪ್ತರಾಗಿ ತಾಳವನ್ನು ಗಟ್ಟಿ ಹಿಡ್ಕೊಂಡು ಆ ಮೂಲಕವಾಗಿ ಚೆಂಡೆಯಲ್ಲಾಗಲಿ ಮದ್ದನೆಯಲ್ಲಾಗಲಿ ಜೀವಸ್ವರಗಳನ್ನು ನುಡಿಸಬಲ್ಲ ಒಂದು ನಾಲ್ಕೈದು
ಹಿಮ್ಮೇಳ ಕಲಾವಿದರ ಸಾಲಿನಲ್ಲಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳ ಹೆಸರು ಬರ್ತದೆ ಅನ್ನೋದು ದೊಡ್ಡ ವಿಷಯ. ಬಹಳ ನಿರ್ಲಿಪ್ತವಾಗಿ ರಂಗಸ್ಥಳದಲ್ಲಿ ಇದ್ದಾರೆ, ಎಲ್ಲ ಗಮನಿಸ್ತಾ ಇದ್ದಾರೆ, ಆದರೆ ಯಾವುದೇ ರಾಗದ್ವೇಷಕ್ಕೆ ಒಳಗಾಗದೆ ಕಲಾವಿದನ ನಾಟ್ಯ ಹೆಜ್ಜೆಯೊಂದಿಗೆ ಭಾಗವತರ ತಾಳವನ್ನು ಗಟ್ಟಿ ಮಾಡಿಕೊಂಡು ಕಲಾವಿದನಿಗೆ ಅನುಕೂಲ ಆಗುವ ಹಾಗೆ ಕಲಾವಿದನ ಮನೋಸ್ಥಿತಿಯನ್ನು ಅರಿತು ಚೆಂಡೆ ಮೊದಲೇ ನುಡಿಸಬಲ್ಲಂಥ ಒಬ್ಬ ಶ್ರೇಷ್ಠ ವ್ಯಕ್ತಿಗಳು ಸುಬ್ರಹ್ಮಣ್ಯ ಶಾಸ್ತ್ರಿಗಳು. ಯಾಕೆಂದರೆ ಇದು ನನಗೆ ತುಂಬ ಚೆನ್ನಾಗಿ ನೆನಪಿದೆ. ನಾವು ಏಕ ವ್ಯಕ್ತಿ ಮಾಡುತ್ತಿರುವಂಥ ಕಾಲಕ್ಕೆ ಒಂದು ಬಾರಿ ಒಂದು ಚಾನೆಲ್ನಲ್ಲಿ ಲೈವ್ ಕಾರ್ಯಕ್ರಮ ಕೊಡುವಾಗ ಶಾಸ್ತ್ರಿಗಳು ನನಗೆ ಮೊದಲೆಗಾರರಾಗಿ ಬಂದಿದ್ದು. ಹಾಗಾಗಿ ಮದ್ದಲೆಯ ಒಳನುಡಿಗಳು, ಚೆಂಡೆಯ ಜೀವಸ್ವರಗಳು ಇದನ್ನು ಹಿಡ್ಕೊಂಡು ಎಲ್ಲ ಕಲಾವಿದರೊಂದಿಗೆ ಬೆರೆತು ಬಾಳಿದವರು. ಅದು ಮಾತ್ರ ಅಲ್ಲ, ಬಡಗಿನಲ್ಲಿ ಪುಂಚದಘಟ್ಟ ಶ್ರೀನಿವಾಸಾಚಾರ್ಯ ಎನ್ನುವಂಥ ಒಬ್ಬ ಮೊದಲೆಗಾರರ ಹತ್ರ ಅಲ್ಲಿ ಬಡಗಿನ ಚೆಂಡೆ ಮೊದಲೇ ಕಲಿತರು, ಬಡಗಿನಲ್ಲಿ ತಿರುಗಾಟ ಮಾಡಿದರು. ಪುತ್ತೂರು, ಧರ್ಮಸ್ಥಳ, ಆಮೇಲೆ ಸುಬ್ರಹ್ಮಣ್ಯ, ಕಟೀಲು, ಈಗ ಕಟೀಲು ಮೇಳದಲ್ಲಿ ಪ್ರಧಾನ ಮೊದಲೆಗಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕಟೀಲಮ್ಮನ ಸೇವೆಯನ್ನು ಮಾಡಿಕೊಂಡು ಬರುತ್ತಿರುವಂಥ ಶಾಸ್ತ್ರಿಗಳಿಗೆ ಈಗ ಅರ್ಧ ವಯಸ್ಸು ಅಂದರೆ ಜೀವಮಾನದ ಷಷ್ಠಿಗೆ ಹತ್ರ ಇದ್ದಾರೆ ಅಂಥ ಒಂದು ಸಮರ್ಥ ಕಲಾವಿದರು. ಇನ್ನು ಮುಂದೆಯೂ ಕೂಡ ಯಕ್ಷರಂಗದಲ್ಲಿ ಬೆಳಗಬೇಕು, ಸುಬ್ರಹ್ಮಣ್ಯ ಶಾಸ್ತ್ರಿಗಳ ಹೆಸರು ಸ್ಥಾಯಿಯಾಗಿರಬೇಕು. ಅನೇಕ ಕಲಿಯುವ ವಿದ್ಯಾರ್ಥಿಗಳಿಗೆ ಬಹಳ ನಯವಾಗಿ ಮತ್ತು ವಿನಯವಾಗಿ ತಾಳಗಳನ್ನು ಕಳಿಸಿಕೊಡಬಲ್ಲಂಥ ಸಾಮರ್ಥ್ಯಕ್ಕೆ ಅವರಲ್ಲಿದೆ. ಎಲ್ಲರೂ ಬಾರಿಸ್ತಾರೆ, ಹೇಳಿಕೊಡುವ ಗುಣ ಇರುವುದಿಲ್ಲ. ಆದ್ದರಿಂದ ಗುರುಸ್ಥಾನದಲ್ಲಿರುವಂಥ ಸುಬ್ರಹ್ಮಣ್ಯ ಶಾಸ್ತ್ರಿಗಳಿಗೆ ಮಣಿಯುತ್ತಾ ಅವರಿಗೆ ಅನಂತ ಪದ್ಮನಾಭ ಸ್ವಾಮಿ ಶ್ರೀಕ್ಷೇತ್ರದಲ್ಲಿ ಇದ್ದವನು ಅನುಗ್ರಹವನ್ನು ನೀಡಲಿ, ಉತ್ತರೋತ್ತರ ಜೀವನ ಯಶಸ್ಸಾಗಲಿ ಅಂತ ಕೇಳಿಕೊಳ್ಳುತ್ತೇನೆ. ಶ್ರೀಮತಿಯವರೊಂದಿಗೆ ಮರವೂರಿನಲ್ಲಿ ವಾಸವಾಗಿದ್ದಾರೆ, ಅವರಿಗೆ ಸುಕ್ಷೇಮವನ್ನು ಎಲ್ಲರೂ ಬಯಸೋಣ. ನಾನು ಅಭಿನಂದನಾಪೂರ್ವಕ ನುಡಿಗಳನ್ನು ಆಡಲಿಕ್ಕೆ ತುಂಬ ಹೆಮ್ಮೆ ಪಡ್ತೇನೆ. ಆತ್ಮೀಯರೇ, ಸನ್ಮಾನಿತರ ಬಗ್ಗೆ ಸ್ಥೂಲವಾಗಿ ಸಾಂದ್ರೀಕರಿಸಿದ ಒಂದು ಸನ್ಮಾನ ಪತ್ರ ರಚನೆ ಮಾಡಿದ್ದೇವೆ. ನಮ್ಮ ಕೋಶಾಧಿಕಾರಿಗಳು ಶ್ರೀಯುತ ರಾಘವೇಂದ್ರ ಭಟ್ ಅವರು ಅದನ್ನು ವಾಚನ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಯಕ್ಷಮಿತ್ರರು ಕುಡುಪು, ಓರ್ವ ಶ್ರೇಷ್ಠ ಹಿಮ್ಮೇಳ ವಾದಕರಾಗಿ, ಗುರುವಾಗಿ, ವೇಷಧಾರಿಯಾಗಿ ಸ್ನೇಹಜೀವಿಯಾಗಿ ಸರಳ ಸಜ್ಜನವಾಗಿ ಯಕ್ಷರಂಗವನ್ನು ಆಳುತ್ತಿರುವ ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿ ಮಣಿಮುಂಡ ಇವರಿಗೆ ಶ್ರೀಕ್ಷೇತ್ರ ಕುಡುಪಿನ ರಾಜಾಂಗಣದಲ್ಲಿ ಷಷ್ಠಿ ಮಹೋತ್ಸವದ ಸಂಭ್ರಮದಲ್ಲಿ ಗಣ್ಯರ ಸಮ್ಮುಖದಲ್ಲಿ ಯಕ್ಷಮಿತ್ರರು ಕುಡುಪು ಅರ್ಪಿಸಿದ ಗೌರವ ಸನ್ಮಾನ ಪತ್ರ. ಆದರಣೀಯರೇ, ಚಿಕ್ಕಮಗಳೂರು ತಾಲೂಕಿನ ಬಣಕಲ್ ಗ್ರಾಮದ ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿ ಹಾಗೂ ರಮಾದೇವಿ ಅಮ್ಮನವರ ಸುಪುತ್ರರಾಗಿ 1966 ಜನನಕ್ಕೆ ಬಂದಿರಿ. ವಿದ್ಯಾಭ್ಯಾಸದ ಬಳಿಕ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಲಲಿತಕಲಾ ಕೇಂದ್ರದಲ್ಲಿ ಯಕ್ಷಗಾನದ ದಶಾವತಾರಿ ಶ್ರೀ ಕೆ ಗೋವಿಂದ ಭಟ್ರಲ್ಲಿ ನಾಟ್ಯಾಭ್ಯಾಸ ಮಾಡಿ 2 ವರ್ಷ ಧರ್ಮಸ್ಥಳ ಮೇಳದಲ್ಲಿ ವೇಷಧಾರಿಯಾಗಿ ಕುಣಿದಿರಿ. ಆ ನಂತರ ಹಿಮ್ಮೇಳ ಕುಲಪತಿಗಳಾಗಿದ್ದ ನಿಡ್ಲೇಶ್ ನರಸಿಂಭಟ್ರಲ್ಲಿ ಹಿಮ್ಮೇಳಾಭ್ಯಾಸ ಮಾಡಿ ಮೊದಲೆಗಾರರಾಗಿ ಮಿಂಚಿದ್ದೀರಿ. ಚಿಪ್ಪಾರು ಕೃಷ್ಣಯ್ಯ ಬಳ್ಳಾಳರ ಒತ್ತಾಸೆಯಿಂದ ಧರ್ಮಸ್ಥಳ ಮೇಳ ಸೇರಿದ್ದೀರಿ. ಕಡತೋ ಕೊರಂದಿನ ತಮ್ಮ ತಿರುಗಾಟದ ಅನುಭವವನ್ನು ವೃದ್ಧಿಸಿತ್ತು. ಧರ್ಮಸ್ಥಳ ಮೇಳ, ಪುತ್ತೂರು ಮೇಳ, ದೇಂದ್ರಕ ಮೇಳಗಳಲ್ಲಿ ತಿರುಗಾಟ ನಡೆಸಿ ಪ್ರಕೃತ ಕಟೀಲಮ್ಮನ ಸೇವೆ ಮಾಡುತ್ತಾ ಮೇಳದಲ್ಲಿ ಹಿರಿಯ ಅನುಭವಿ ಮದ್ದಳೆಗಾರರಾಗಿ ಸೇವೆ ಸಲ್ಲಿಸುತ್ತಾ ಇದ್ದೀರಿ. ಬಡಗಿನಲ್ಲೂ ಕುಂಚದಕಟ್ಟೆ ಶ್ರೀನಿವಾಸ ಆಚಾರ್ಯರ ಹಿಮ್ಮೇಳ ಅಭ್ಯಾಸ ಮಾಡಿ ಬಡಗಿನಲ್ಲೂ ತಮ್ಮ ಛಾಪವನ್ನು ಮೂಡಿಸಿದ್ದೀರಿ ಎಂಬುದು ನಮ್ಮ ಹೆಮ್ಮೆಯ ವಿಶೇಷ. ಕಲಾ ಔನ್ನತ್ಯದ ಮೇರು ಕಲಾ ಪ್ರತಿಭೆಯಾದ ತಾವು ಅಜಾತಶತ್ರು ಸ್ನೇಹಜೀವಿ ನಿರ್ಗವಿ ಸರಳ ಸಜ್ಜನರಾಗಿ ಶಿಷ್ಯರ ಪಾಲಿನ ಕಾಮಧೇನು ಗುರುವಾಗಿ ದೊಡ್ಡ ದೊಡ್ಡ ದೈತ್ಯ ಹೆಜ್ಜೆ ಇರಿಸಿದ್ದೀರಿ. ಚೆಂಡೆ ಮದ್ದಳೆಗಳಲ್ಲಿ ಜೀವಸ್ವರಗಳನ್ನೆಬ್ಬಿಸಬಲ್ಲ ಸಮರ್ಥ ಕಲಾವಿದರೂ ತಾವಾಗಿದ್ದೀರಿ ಎಂಬುದು ನಿರ್ವಿವಾದ. ವೇಷಧಾರಿಯ ಉಬ್ಬರಗಳಿಗೆ ನಿರ್ಲಿಪ್ತವಾಗಿ ಹಿಮ್ಮೇಳ ನುಡಿಸಬಲ್ಲ ಸೂಕ್ಷ್ಮಗ್ರಹಿ ತಾವು. ಕೇವಲ ಕೈಯ ಕುಸುರಿಯೊಂದಿಗೆ ಚೆಂಡೆಯ ಕೋಲುಗಳನ್ನು ತಯಾರಿಸಬಲ್ಲ ಚತುರ ಶಿಲ್ಪಿಯೂ ತಾವಾಗಿರುವುದು ಮುಂದಿನ ಪೀಳಿಗೆಗೆ ಸ್ಫೂರ್ತಿ. ಪ್ರಸ್ತುತ ಶ್ರೀಮತಿಯವರೊಂದಿಗೆ ಮರವೂರಿನಲ್ಲಿ ವಾಸಿಸುವ ತಮಗೆ ತಾವು ಆರಾಧಿಸುವ ಶ್ರೀಕ್ಷೇತ್ರದ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಅನುಗ್ರಹಿಸಿ ಅರಸಲೆಂದು ಕೋರುತ್ತಾ ಯಕ್ಷಮಿತ್ರರಾದ ನಾವು ಈ ಸನ್ಮಾನವನ್ನು ತಮಗೆ ಅರ್ಪಿಸುತ್ತಿದ್ದೇವೆ. ಸಾದರಂ ಒಂದೇ. ವೇದಮೂರ್ತಿ ಕುಡುಪು ನರಸಿಂಹ ತಂತ್ರಿಗಳು, ಶ್ರೀಕ್ಷೇತ್ರ ಕುಡುಪು ಕಾರ್ಯನಿರ್ವಹಣಾಧಿಕಾರಿಗಳು, ಅರ್ಚಕ ವೃಂದ, ವ್ಯವಸ್ಥಾಪನಾ ಸಮಿತಿ ಪದಾಧಿಕಾರಿಗಳು, ಶ್ರೀಕ್ಷೇತ್ರ ಕುಡುಪು. ಸ್ಥಳ ಶ್ರೀಕ್ಷೇತ್ರ ಕುಡುಪು ರಾಜಾಂಗಣ. ದಿನಾಂಕ 18/12/2023 ಸೋಮವಾರ ಷಷ್ಠಿ ತಿಥಿ. ದಯವಿಟ್ಟು ಹಿರಿಯರಾದಂತಹ ಈ ಕ್ಷೇತ್ರದ ಅನುವಂಶಿಕ ಆಡಳಿತ ಮುಕ್ತೇಶ್ವರಾದಂತಹ ಕೆ ನರಸಿಂಹ ತಂತ್ರಿಗಳು ವೇದಿಕೆಗೆ ಬಂದು
ಸುಬ್ರಹ್ಮಣ್ಯ ಶಾಸ್ತ್ರಿಗಳ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಬೇಕು ಅಂತ ಅವರಲ್ಲಿ ಭಿನ್ನಹ ಮಾಡ್ತಾ ಇದ್ದೇನೆ. ಅವರ ಅಮೃತ ಹಸ್ತದಲ್ಲಿ ವಿಶೇಷವಾದಂತಹ ಗೌರವವನ್ನು ಅರ್ಪಣೆ ಮಾಡೋದು ನಮಗೆ ಅತ್ಯಂತ ಸಂತಸ. ಕೋಶಾಧಿಕಾರಿಗಳಂತ ರಾಘವೇಂದ್ರ ಭಟ್ ಅವರು ತಂತ್ರಿಗಳಿಗೆ ವಿಶೇಷವಾದಂತಹ ಗೌರವದ ಶಾಲಿನ ಅರ್ಪಣೆ ಮಾಡಬೇಕು ಅಂತ ಅವರಲ್ಲಿ ಭಿನ್ನಹ ಮಾಡ್ತಿದ್ದೇನೆ. ಸುಬ್ರಹ್ಮಣ್ಯ ಶಾಸ್ತ್ರಿಗಳ ಈ ಗೌರವಪೂರ್ಣ ಅಭಿನಂದನಾ ಕಾರ್ಯಕ್ರಮ ನಮ್ಮ ಕ್ಷೇತ್ರದ ಅನುವಂಶಿಕ ಆಡಳಿತ ಮುಕ್ತೇಸರಾದಂಥ ಕೆ ನರಸಿಂಹ ತಂತ್ರಿಗಳ ಅಮೃತ ಹಸ್ತದಲ್ಲಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳಿಗೆ ಗೌರವದ ಒಂದು ಶಾಲಿನ ಅರ್ಪಣೆ ಮಾಡಬೇಕು, ಹಾರದೊನಿಗೆ ಅವರನ್ನು ಗೌರವ ಮಾಡಬೇಕು ಅಂತ ಅವರಲ್ಲಿ ಭಿನ್ನಹ ಮಾಡ್ತಾ ಇದ್ದೇನೆ. ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀಯುತ ಕೃಷ್ಣರಾಜ ತಂತ್ರಿಯವರು ಗೌರವದ ಒಂದು ಶೇಷ ವಸ್ತ್ರ ಸಮರ್ಪಣೆ ಹಾಗೂ ಮುಕ್ತೇಸರಾದಂಥ ಭಾಸ್ಕರ್ ಅವರಿಂದ ಹಾರದ ಗೌರವ ಅರ್ಪಣೆ, ಅನುವಂಶಿಕ ಮುಕ್ತೇಸರಾದಂಥ ಮನೋಹರ್ ಭಟ್ ಅವರಿಂದ ಸ್ಮರಣಿಕೆ, ಶ್ರೀಯುತ ಜನಾರ್ದನ ಕುಡುಪ ಅವರಿಂದ ಫಲತಟ್ಟೆಯ ತಾಂಬೂಲ ಹಾಗೂ ಸನ್ಮಾನ ಪತ್ರದ ವಿಶೇಷವಾದಂಥ ಗೌರವವನ್ನು ಈ ಸಂದರ್ಭದಲ್ಲಿ ಅವರಿಗೆ ಅರ್ಪಣೆ ಮಾಡ್ತಿದ್ದೇವೆ. ಇದು ಯಕ್ಷಮಿತ್ರರು ಕುಡುಪು ಸಂಸ್ಥೆಯ 19ನೇ ವರ್ಷದ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ನಡೆಸುವಂಥ ಒಂದು ಗೌರವಪೂರ್ಣ ಅಭಿನಂದನಾ ಕಾರ್ಯಕ್ರಮ. ಶ್ರೀಯುತ ಸುಬ್ರಹ್ಮಣ್ಯ ಶಾಸ್ತ್ರಿಗಳಿಗೆ ನಮ್ಮ ಆರಾಧ್ಯ ದೇವರಾದಂಥ ಅನಂತ ಪದ್ಮನಾಭ ದೇವರ ಪೂರ್ಣಾನುಗ್ರಹ ಇರಲಿ, ತನ್ಮೂಲಕ ಇನ್ನಷ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸ ಕಾರ್ಯ ಮಾಡುವಂಥ ಯೋಗ ಭಾಗ್ಯವನ್ನು ಭಗವಂತ ಶ್ರೀ ಅನಂತ ಪದ್ಮನಾಭ ದೇವರು ತಾಯಿ ದುರ್ಗಾ ಪರಮೇಶ್ವರಿ ಅನುಗ್ರಹಿಸಂತ ಹೇಳಿಕೊಂಡು ನಮ್ಮ ನಿಮ್ಮೆಲ್ಲರ ಪ್ರೀತಿಪೂರ್ವಕ ಚಪ್ಪಾಳೆಯೊಂದಿಗೆ ಅವರನ್ನು ಹುರಿದುಂಬಿಸಬೇಕು ಅಂತ ಅವರಲ್ಲಿ ಭಿನ್ನಹ ಮಾಡ್ತಿದೆ. ಆತ್ಮೀಯರೇ, ಇನ್ನೊಂದು ಪ್ರಮುಖ ಭಾಗಕ್ಕೆ ಬರ್ತಾ ಇದ್ದೇವೆ. ಯಕ್ಷಮಿತ್ರರು ಕುಡುಪು ಸಂಸ್ಥೆಯ ಪೋಷಕರಾಗಿ ನಮ್ಮ ಜೊತೆ ನಮ್ಮ ಪ್ರತಿಯೊಂದು ಕಾರ್ಯಕ್ರಮದ ಒಗ್ಗೂಡುವಿಕೆಯಲ್ಲಿ ಮಹತ್ವಪೂರ್ಣವಾದಂತಹ ಸಹಕಾರ ಕೊಟ್ಟಂತಹ ಓರ್ವ ಹಿತೈಷಿ ಕುಡುಪು ವಿವಿಧೋದ್ದೇಶ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿದ್ದಾರೆ. ಅವರು ಸಹಕಾರ ಇಲಾಖೆಯಲ್ಲಿ ಅತ್ಯಂತ ದೊಡ್ಡ ಉನ್ನತ ಮಟ್ಟದ ಪದವಿಯನ್ನು ಸ್ವೀಕಾರಾರ್ಹ ಮಾಡಿ ಈಗ ಅವರು ನಿವೃತ್ತರಾದರೂ ಕೂಡ ಪ್ರತಿಯೊಂದು ಸಾಂಸ್ಕೃತಿಕ ಕ್ಷೇತ್ರಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟವರು. ಕುಡುಪು ಕ್ಷೇತ್ರದಲ್ಲಿ ಆಗುವಂಥ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಅತ್ಯಂತ ಒಳ್ಳೆಯ ಮನಸ್ಸಿಂದ ಇಂಥ ಕಾರ್ಯಕ್ರಮಗಳು ಆಗಬೇಕು ಅಂತ ಹೇಳಿಕೊಂಡು ನಮಗೆ ಸಲಹೆ ಕೊಡುವಂತಹ ಪೋಷಕರಂಥ ಶ್ರೀಯುತ ಜನಾರ್ದನ ಕುಡುಪು ಅವರು ನಮ್ಮ ವಿಶೇಷವಾದಂಥ ಒಂದು ಸನ್ಮಾನದ ಪೀಠವನ್ನು ಅಲಂಕಾರ ಮಾಡಬೇಕು ಅಂತ ಅವರಲ್ಲಿ ಭಿನ್ನಹ ಮಾಡ್ತಿದ್ದಾರೆ. ಪೂಜ್ಯ ನರಸಿಂಹ ತಂತ್ರಿಗಳು ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಅಭ್ಯಾಗತರುಗಳು ನಮ್ಮ ಒಂದು ವಿಶೇಷವಾದಂಥ ಗೌರವದ ಭಾಗದಲ್ಲಿ ಭಾಗಿಗಳಾಗಬೇಕು, ಗೌರವದ ಶಾಲಿನ ಅರ್ಪಣೆ ಮಾಡಬೇಕು, ಹಾರದೊಂದಿಗೆ ಗೌರವ ಅರ್ಪಣೆಯನ್ನು ಮುಕ್ತೇಸರಾದಂಥ ಭಾಸ್ಕರವರು ನಡೆಸಿಕೊಳ್ಳಿಕ್ಕಿದ್ದಾರೆ. ಫಲತಟ್ಟೆಯ ವಿಶೇಷವಾದಂಥ ಗೌರವವನ್ನು ಅನುವಂಶಿಕ ಮುಕ್ತೇಸರದ ಮನೋಹರ್ ಭಟ್ ಅವರು ಅರ್ಪಣೆ ಮಾಡ್ತಾರೆ ಹಾಗೂ ಸ್ಮರಣಿಕೆಯನ್ನು ನಮ್ಮ ಸ್ಥಾಪಕ ಅಧ್ಯಕ್ಷರಾದಂಥ ಕೃಷ್ಣರಾಜ ತಂತ್ರಿಯವರು ನೀಡಲಿಕ್ಕಿದ್ದಾರೆ. ಇದು ಯಕ್ಷಮಿತ್ರರು ಕುಡುಪು ಸಂಸ್ಥೆಗೆ ಪೋಷಕ ಸ್ಥಾನದಲ್ಲಿ ವಿಶೇಷವಾದಂತಹ ಒಂದು ಸಹಕಾರ ಕೊಟ್ಟಂಥ ಶ್ರೀಯುತ ಜನಾರ್ದನ ಕುಡುಪು ಅವರಿಗೆ ನಮ್ಮ ಯಕ್ಷಮಿತ್ರರು ಕುಡುಪು ಸಂಸ್ಥೆ ಸಲ್ಲಿಸುವಂಥ ಒಂದು ವಿಶೇಷವಾದಂತಹ ಗೌರವ. ಅವರಿಗೂ ದೇವರು ಉತ್ತರೋತ್ತರ ಆಯುರಾರೋಗ್ಯವನ್ನು ಕೊಡಲಿ, ಶ್ರೀ ಆರಾಧ್ಯ ದೇವರಾದಂಥ ಅನಂತ ಪದ್ಮನಾಭ ದೇವರ ಪೂರ್ಣ ಅನುಗ್ರಹ ಅವರ ಮೇಲೆ ಇರಲಿ ಅಂತೇಳಿ ನಮ್ಮ ನಿಮ್ಮೆಲ್ಲರ ಹಾರೈಕೆ ಚಪ್ಪಾಳೆಯೊಂದಿಗೆ ಅವರನ್ನು ಕೂಡ ಗೌರವಿಸಬೇಕು. ಕ್ಷೇತ್ರದ ಅನುವಂಶಿಕ ಮುಕ್ತೇಸರಾದಂಥ ಹಾಗೂ ಅನುವಂಶಿಕ ಆಡಳಿತ ಮುಕ್ತೇಸರಾದಂತಹ ಕೆ ನರಸಿಂಹ ತಂತ್ರಿಗಳು ಯಕ್ಷಮಿತ್ರರು ಕುಡುಪು ಸಂಸ್ಥೆಯ ವೇದಿಕೆಯಲ್ಲಿ ಒಂದೆರಡು ಹಿತ ನುಡಿ ನುಡಿಯಬೇಕು ಅಂತ ಅವರಲ್ಲಿ ಭಿನ್ನಹ ಮಾಡ್ತಿದ್ದೇನೆ. ಅನಂತ ಅನಂತ ದೇವೇಶ, ಅನಂತ ಫಲದಾಯಕ, ಅನಂತ ಮೂರ್ತಿ ವಿಶ್ವಾತ್ಮ ಅನಂತಾಯ ನಮೋನಮಃ. ಯಕ್ಷಗಾನ ಕಲೆ ಎಂಬುದು ಬಹಳ ವಿಶೇಷ ಕಲೆ. ಇವತ್ತು ಯಕ್ಷಮಿತ್ರರಿಂದ
ಅನೇಕ ವರ್ಷಗಳಿಂದ ಒಬ್ಬ ಕಲಾವಿದನಿಗೆ ಸನ್ಮಾನ ಪುರಸ್ಕಾರ ಯಕ್ಷಗಾನ ಪ್ರದರ್ಶನ ನಡೆಸ್ತಾ ಇದ್ದೇವೆ. ಎಲ್ಲರೂ ಇದಕ್ಕೆ ಬೇಕಾದ ಯಕ್ಷಮಿತ್ರರಲ್ಲಿ ಬೇಕಾದಂಥ ಸಹಕಾರ ಕೊಟ್ಟು ಉತ್ತಮ ರೀತಿಯಿಂದ ಪ್ರದರ್ಶನ ವರ್ತಿ ವರ್ಷವು ನಡೆಯುತ್ತಾ ಇದೆ. ಇನ್ನು ಮುಂದಕ್ಕೂ ನಿರಂತರವಾಗಿ ನಡೆಯಲಿ. ಇದಕ್ಕೆ ಸಹಕಾರ ಕೊಡುವವರಿಗೂ ದೇವರು ಅನುಗ್ರಹ ಮಾಡಲಿ. ಇವತ್ತು ಸನ್ಮಾನ ಪಡೆದ ಶಾಸ್ತ್ರಿಗಳಿಗೆ ಕೂಡ ಆಯುಧ ಆರೋಗ್ಯಗಳನ್ನು ಕೊಟ್ಟು ಇನ್ನೂ ಅನೇಕ ಕಾಲ ಅವರು ಸೇವೆ ಲಕ್ಷಗಾಲ ಸೇವೆ ಮಾಡುವಂಥ ಯೋಗ ಭಾಗ್ಯವನ್ನು ದೇವರು ಭಗವಂತ ಅನುಗ್ರಹ ಮಾಡಲಿ ಅಂತೇಳಿ ನನ್ನ ಪ್ರಾರ್ಥನೆ. ಕ್ಷೇತ್ರದ ಮುಕ್ತೇಶ್ವರರಂತ ಶ್ರೀಯುತ ಭಾಸ್ಕರ್ ಕೆಯವರು ಒಂದೆರಡು ವಿಶೇಷ ನುಡಿ ನುಡಿಬೇಕು ಅಂತ ಅವರಲ್ಲಿ ಭಿನ್ನಹ ಮಾಡ್ತಿದ್ದಾರೆ. ಕುಡುಪು ಶ್ರೀ ಅನಂತ ಪದ್ಮಾವ ದೇವರಿಗೆ ವಂದಿಸುತ್ತಾ, ಯಕ್ಷಮಿತ್ರರು ನಿರಂತರವಾಗಿ ಈ ನಮ್ಮ ಷಷ್ಠಿ ಮಹೋತ್ಸವದ ಅಂಗವಾಗಿ ವರ್ಷಂಪ್ರತಿ ನಡೆಸುವಂಥ ಯಕ್ಷಗಾನದ ಜೊತೆಗೆ ಕಲಾವಿದರಿಗೆ ಈ ಸನ್ಮಾನ ನೀಡುವಂಥ ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಹಿರಿಯರು, ನನ್ನ ಮಾರ್ಗದರ್ಶಕರು, ಆತ್ಮೀಯರು ಆದಂಥ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಾದ ನರಸಿಂಹ ತಂತ್ರಿಯವರೇ, ತಂತ್ರಿಯವರಾದ ಆತ್ಮೀಯರಾದ ನನ್ನ ಮಾರ್ಗದರ್ಶಕರಾದ ಕೃಷ್ಣರಾಜ ತಂತ್ರಿಯವರೇ, ನನ್ನ ಮಾರ್ಗದರ್ಶಕರು ಹಿರಿಯರಾದ ಆತ್ಮೀಯರಾದ ಮನೋಹರ್ ಭಟ್ರೆ, ನನ್ನ ಆತ್ಮೀಯರಾದ ಶ್ಯಾಮಣ್ಣನವರೇ, ಈಗ ತಾನೇ ಸನ್ಮಾನವನ್ನು ಪಡೆದಂಥ ಸುಬ್ರಹ್ಮಣ್ಯ ಶಾಸ್ತ್ರಿಗಳೇ ಅವರೇ, ನನ್ನ ಹಿರಿಯರು ಆತ್ಮೀಯರಾದ ರವಿ ಅಲ್ಲವರವರೇ, ರಾಘವೇಂದ್ರ ಭಟ್ರೆ, ವಾಸಿರವರವರೇ, ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತು ವಿಶೇಷವಾಗಿ ಈ ಕಲಾವಿದರ ಜೊತೆಗೆ ಚಂಡೆ ಮದ್ದಲೆ ಕೂಡ ಭಾಳ ಪ್ರಾಮುಖ್ಯ. ಆದ್ದರಿಂದ ಸುಬ್ರಹ್ಮಣ್ಯ ಶಾಸ್ತ್ರಿ ಅವರು ಭಾಳಷ್ಟು ಅದರಲ್ಲಿ ಹೆಸರನ್ನು ಪಡೆದವರು, ಅವರಿಗೆ ಸನ್ಮಾನ. ಮತ್ತು ಸಮಾಜ ಸೇವೆಯಲ್ಲಿ ಭಾಳಷ್ಟು ಇಲ್ಲಿ ಸೇವೆಯನ್ನು ಮಾಡಿದಂಥ ನನ್ನ ಆತ್ಮೀಯರಾದ ಶ್ಯಾಮಣ್ಣನವರಿಗೆ ಸನ್ಮಾನವನ್ನು ಮಾಡಿದ್ದೀರಿ. ಸನ್ಮಾನವನ್ನು ಪಡೆದಂಥ ಶಾಸ್ತ್ರಿಯವರಿಗೆ ಮತ್ತು ಶ್ಯಾಮಣ್ಣನವರಿಗೆ ವಿಶೇಷವಾಗಿ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಿ, ಯಕ್ಷಮಿತ್ರರಿಗೆ ಕೂಡ ಈ ಕಾರ್ಯಕ್ರಮ ನಿರಂತರವಾಗಿ ನಡೆಸಿದ್ದಕ್ಕೆ ಅವರಿಗೆ ಕೂಡ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಿ, ವಿಶೇಷವಾಗಿ ಯಕ್ಷಗಾನ ಒಂದು ಗಂಡು ಕಲೆ, ಮಕ್ಕಳು, ಯುವಕರು, ಹಿರಿಯರು ನೋಡುವಂಥ ಕಲೆ ಇದ್ದರೆ ಅದು ಯಕ್ಷಗಾನ ಮಾತ್ರ. ಆದ್ದರಿಂದ ಇದರಿಂದ ಪೌರಾಣಿಕ, ಐತಿಹಾಸಿಕ ಮತ್ತು ಸಾಮಾಜಿಕ ಕಥೆಗಳನ್ನು ಆಧರಿಸಿ ಪ್ರದರ್ಶನವನ್ನು ನೀಡುತ್ತಿದ್ದಾರೆ. ಆದ್ದರಿಂದ ಇವತ್ತು ಆ ಯಕ್ಷಗಾನಕ್ಕೆ ಒಂದು ವೈಭವೀಕರಣಕ್ಕೆ ಇವರು ಕಾರಣಕರ್ತರು. ಆ ಕೆಲಸವನ್ನು ಮಾಡಿದಂಥ ತಮಗೆ ಈ ಸನ್ಮಾನ ಮಾಡಿದ ತಮಗೆ ಯಕ್ಷಮಿತ್ರರು ಬಂದವರಿಗೆ ವಿಶೇಷವಾಗಿ ಮಗದೊಮ್ಮೆ ಅಭಿನಂದನೆ ಸಲ್ಲಿಸಿ, ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಮ್ಮಲ್ಲಿ ನಡೆಯಲಿ. ನಮ್ಮ ದೇವಸ್ಥಾನದಲ್ಲಿ ಕೂಡ ವರ್ಷಕ್ಕೆ ಒಂದು 5 ಯಕ್ಷಗಾನ ನಡೆಯುತ್ತದೆ. ಆದ್ದರಿಂದ ನಾವು ಅದಕ್ಕೆ ಸಂಪೂರ್ಣ ದೇವಸ್ಥಾನದ ವತಿಯಿಂದ ಬೆಂಬಲವನ್ನು ಕೊಡ್ತೇನೆ ಹೇಳುತ್ತಾ ಎಲ್ರಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರಿಸಿ ತಮಗೆಲ್ಲರಿಗೂ ವಂದಿಸ್ತೇನೆ. ಆತ್ಮೀಯ ಕಲಾಭಿಮಾನಿಗಳೇ, ನಮ್ಮದು ಅರ್ಧ ಗಂಟೆಯ ಸಭಾ ಕಾರ್ಯಕ್ರಮ. 6 ಕಾಲಕ್ಕೆ ಸರಿಯಾಗಿ ನಾವು ವೇದಿಕೆಯನ್ನು ಬಿಟ್ಕೊಡ್ತಾಯಿದ್ದೇವೆ. ವೇದಿಕೆಯಲ್ಲಿರುವಂತಹ ನಮ್ಮ ಕ್ಷೇತ್ರದ ಅನುವಂಶಿಕ ಆಡಳಿತ ಮುಕ್ತೇಶ್ವರರು, ಅನುವಂಶಿಕ ಮುಕ್ತೇಶ್ವರಾದಂಥ ಕೆ ನರಸಿಂಹ ತಂತ್ರಿಯವರಿದ್ದಾರೆ, ಮುಕ್ತೇಶ್ವರರಂಥ ಭಾಸ್ಕರ ಕೆಯವರಿದ್ದಾರೆ, ಅನುವಂಶಿಕ ಮುಕ್ತೇಶ್ವರಾದಂಥ ಶ್ರೀಯುತ ಮನೋಹರ್ ಭಟ್ ಅವರಿದ್ದಾರೆ, ಇಂದಿನ ಗೌರವ ಸನ್ಮಾನ ಸ್ವೀಕರಿಸಿದಂಥ ಸುಬ್ರಹ್ಮಣ್ಯ ಶಾಸ್ತ್ರಿಗಳು, ಶ್ರೀಯುತ ಜನಾರ್ದನ ಕುಡುಪು ಹಾಗೂ ಸ್ಥಾಪಕ ಅಧ್ಯಕ್ಷರಾದಂಥ ಕೃಷ್ಣರಾಜ ತಂತ್ರಿಯವರು, ಅಭಿನಂದನಾ ಭಾಷಣ ಮಾಡಿದಂಥ ಶ್ರೀಯುತ ರವಿ ಅಲೆವುರಾಯ, ಇವರೆಲ್ಲರಿಗೂ ಕೂಡ ಒಂದೇ ಮಾತಲ್ಲಿ ಪ್ರೀತಿಪೂರ್ವಕವಾಗಿ ವಿಶೇಷವಾದಂತಹ ವಂದನಾರ್ಪಣೆ ಈ ಸಂದರ್ಭದಲ್ಲಿ ಅರ್ಪಿಸ್ತಾ, ಮುಂದೆ ಹಿರಿಯಡ್ಕ ಮೇಳದ ಕಲಾವಿದರಿಂದ ಕಾರ್ತವೀರ್ಯ ಅರ್ಜುನ ಭಾರ್ಗವ ವಿಜಯ ಎಂಬ ಆಖ್ಯಾನದ ಕಥಾಭಾಗವನ್ನು ವೇದಿಕೆಯಲ್ಲಿ ಅವರು ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಯಕ್ಷಗಾನಂ ಗೆಲ್ಗೆ ಎಲ್ಲ ಕಲಾಭಿಮಾನಿಗಳು ಬರುವ ವರ್ಷದ ಕಾರ್ಯಕ್ರಮಕ್ಕೆ ನಮಗೆ ಪ್ರೀತಿಪೂರ್ವಕವಂತ ಸಹಕಾರ ಕೊಡಬೇಕು ಅಂತೇಳಿ ಆಚಿಸ್ತಾ, ನಮ್ಮ 19ನೇ ವರ್ಷದ ವಿಶೇಷವಾದಂಥ ಕಲಾ ಕಾಣಿಕೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ವೇದಿಕೆಯನ್ನು ತೆರವು ಮಾಡಿಕೊಳ್ತಿದ್ದೀವಿ.